ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಗಣೇಶ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಗಣಪತಿ ಜೊತೆ ಡಿಬಾಸ್ ಅವ್ರನ್ನ ಮಣ್ಣಿನಲ್ಲಿ ಮಾಡಿರೋದು ಕಂಡು ಬರ್ತಾ ಇದೆ. ಆ್ಯಕ್ಚುಲಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಸ್ಪೆಷಲ್ ಆಗಿ ದರ್ಶನ್ ಅವರು ಅಭಿಮಾನಿ ಒಬ್ಬರು ಮಾಡಿಸಿರುವಂಥದ್ದು ಕಲಾವಿದರ ಕೈಯಲ್ಲಿ. ಪಾಪ ಇದನ್ನೆಲ್ಲ ಶೂಟ್ ಮಾಡಿ ಕಲಿಸಿದ್ದಾರೆ. ನಿನ್ನೆ ಹಬ್ಬ ಆಗಿದ್ದರಿಂದ ನಾನು ಕೂಡ ಬ್ಯುಸಿ ಆಗಿದೆ. ಇದೊಂದೇ ಅಲ್ಲ, ತುಂಬ ವಿಡಿಯೋಸ್ಗಳು ಬಂದಿದೆ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ. ಕ್ರಾಂತಿ ಮೂವಿನ ಪ್ರಮೋಟ್ ಮಾಡಿರೋದು ವಿಶೇಷವಾಗಿ ವಿಭಿನ್ನವಾಗಿ ದರ್ಶನ್ ಅವ್ರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಿರೋದು ಕಂಡು ಬರ್ತಾ ಇದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಎಸ್ ಮಹದೇವಪ್ಪ ಆ್ಯಂಡ್ ಸನ್ಸ್ ಅನ್ನುವಂತಹ ಹೆಸರಾಂತ ಕಲಾವಿದರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮಣ್ಣಿನ ಗಣಪತಿ ವಿಗ್ರಹವನ್ನು ಕಲಾವಿದರಾದಂತಹ ಎಸ್ ಮಹದೇವಪ್ಪ, ಪ್ರಸನ್ನ ಕುಮಾರ್ ಟಿ ಎಂ, ಚಂದ್ರಕುಮಾರ್ ಟಿ ಎಂ ಅನ್ನೋರು ವಿವಿಧ ರೀತಿಯ ಗಣಪತಿಯನ್ನು ತಯಾರಿಸಿರ್ತಾರೆ. ಈ ಬಾರಿ ವಿಶೇಷವಾಗಿ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಪ್ರಚಾರದ ಅಂಗವಾಗಿ ಮೋಹಿ ಟಿಯರ್ಸ್ ಅನ್ನುವಂತಹ ದರ್ಶನ್ ಅವರ ಅಭಿಮಾನಿಯೊಬ್ಬರು ಮಣ್ಣಿನ ದರ್ಶನ್ ಅವರು ಮತ್ತು ಗಣಪತಿ ವಿಗ್ರಹವನ್ನು ಕಲಾವಿದರಾದಂತಹ ಪ್ರಸನ್ನ ಕುಮಾರ್ ಟಿ ಎಂ ಅನ್ನೋರ ಕೈಯಲ್ಲಿ ಮಾಡಿಸಿರುವಂತಹದ್ದು ನೀವು ನೋಡ್ತಾ ಇದ್ದೀರಾ. ಈ ಒಂದು ಪ್ರತಿಮೆನ ಮಾಡಲಿಕ್ಕೆ, ಗಣೇಶ ಮತ್ತು ದರ್ಶನ್ ಅವ್ರನ್ನ ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡಿದ್ದಾರೆ, ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ನಿಜವಾಗ್ಲೂ ವೈಟಲ್ಲೂ ಮಸ್ತ್ ಕಾಣಿಸ್ತಾ ಇದೆ ಅಲ್ಲ. ಈ ಅಭಿಮಾನಿ ಹೇಳ್ತಾ ಇದ್ರು ನಿಮ್ಮ ಚಾನಲ್ಗೆ ಕೊಡಬೇಕು ಅಂತಲೇ ವಿಶೇಷವಾಗಿ ಶೂಟ್ ಮಾಡಿರೋದು ಮ್ಯಾಮ್ ಅಂತ. ಐ ಆಮ್ ವೆರಿ ಥ್ಯಾಂಕ್ಫುಲ್, ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇದ್ದೀರಾ ಬಣ್ಣ ಮಾಡ್ತಾ ಇದ್ದಾರೆ ದರ್ಶನ್ ಅವರಿಗೆ, ನೀಟಾಗಿ ಕಲರ್ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಥರ ಕಾಣಿಸೋಕ್ಕೆ ಎಷ್ಟು ಬೇಕು ಅಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಕಷ್ಟ ಅಲ್ಲ ಮಣ್ಣಲ್ಲಿ ಆ ರೀತಿ ಸೃಷ್ಟಿ ಮಾಡೋದು ಅಂದರೆ ನಿಜವಾಗ್ಲೂ ಕಷ್ಟನೇ. ಇಷ್ಟು ಒಳ್ಳೆ ಪ್ರಯತ್ನ ಮಾಡಿದಾರಲ್ಲ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ರೀತಿ ಆಲೋಚನೆ ಮಾಡಿದ್ರಲ್ಲ ಅಭಿಮಾನಿಗೂ ಕೂಡ ಥ್ಯಾಂಕ್ ಮಾಡಬೇಕು ಎಲ್ಲರೂ. ನೀವು ನೋಡ್ತಾ ಇದ್ದೀರಾ ಫೈನಲ್ ಔಟ್ಪುಟ್ ಯಾವ ರೀತಿ ಬಂತು ಅಂತ. ಗಣಪತಿ ಕ್ರಾಂತಿ ಪೋಸ್ಟರ್ನ ಇಟ್ಕೊಂಡಿರೋ ಹಂಗೆ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಫ್ಲ್ಯಾಗ್ ಕೂಡ ಇದೆ, ಕೆಳಗಡೆ ಡಿಬಾಸ್ ಕ್ರಾಂತಿ ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಲ್ವಾ. ನಿಮಗೂ ಅಷ್ಟೇ ಖುಷಿ ಕೊಟ್ಟಿದ್ದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನನ್ಸ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.